ನನ್ನ ಮಗಳು ಸೌಂದರ್ಯ ಸ್ಟಾರ್ಸ್ ವರ್ಣದಲ್ಲಿ ಒಂದು ರಿಯಾಲಿಟಿ ಶೋ ಡ್ಯಾನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ನನ್ನ ಮಗಳಿಗೆ ಒಂದು ಆ ಶೋನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನನ್ನ ಮಗಳು ಆದಿಶಕ್ತಿ ಪಾರ್ವತಿ ಪಾತ್ರವನ್ನು ಮಾಡ್ತಿದ್ದಾಳೆ. ಆ ಪಾತ್ರ ಮಾಡ್ತಾ ಇರೋದ್ರಿಂದ ಇನ್ನೂ ನನಗೆ ಭಾಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾವು ಏನೇ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅಂದ್ರೂ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು, ಯಾಕಂದರೆ ಗಣಪತಿ ವಿಘ್ನ ವಿನಾಶಕ ಅಂತ ಕರೀತಾರೆ. ವಿಠಲ್ ಸರ್ ಶಿವನ್ ಕ್ಯಾರೆಕ್ಟರ್ ಮಾಡೋದಕ್ಕೋಸ್ಕರ ಅವರು ಕ್ಲಾಸಿಕಲ್ ಡ್ಯಾನ್ಸ್ನ ತುಂಬ ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ. ಪಾರ್ವತಿ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೋಸ್ಕರ ತುಂಬ ಕಷ್ಟಪಡ್ತಿದ್ದಾಳೆ. ಸೊ ಅದ್ರ ಎಲಿಗೆನ್ಸ್ ಆಗ್ಬೋದು, ಸೊ ಮುಖದಲ್ಲಿ ಆ ಲಕ್ಷಣ ಅದನ್ನೆಲ್ಲ ತೊಗೊಂಬರೋದಕ್ಕೆ ತುಂಬ ಕಷ್ಟ ಆ್ಯಕ್ಚುಲಿ. ಅದೇ ಥರನೂ ಮನೇಲಿ ಆ್ಯಕ್ಟಿವ್ ಮಾಡ್ತಿದ್ದಾಳೆ, ಸೊ ಅವಳೆ ದೇವಿ ಥರ ಮನೇಲಿ ಓಡಾಡೋದು, ಸೊ ಮಿರರ್ ಮುಂದೆ ಕ್ಯಾರೆಕ್ಟರ್ನ ಹೆಂಗೆ ಪ್ಲೇ ಮಾಡಬೇಕಂತ ಮಾಡೋದು. ಅವರು ಆದಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಅವ್ರು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಎಕ್ಸಾಮ್ ಬರೀಬೇಕು, ನೈಟೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ತಿರ್ಗಾ ಬೆಳಗ್ಗೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು, ಮತ್ತು ತಿರ್ಗಾ ನೈಟ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಹಂಗಾಗಿ ಎಷ್ಟು ಟ್ರಿಪ್ ಇದೆ ಅಂದರೆ ಪಾಪ ನನಗೆ ನೋಡಿದ್ರೆ ಹಂಗೆ ಬೇಜಾರಾಗುತ್ತೆ. ಆ ದೇವರು ನಮಗೆ ಆ ರೀತಿ ಕಾಣೋ ಥರ ಆಗಲಿ, ಆ ಶಕ್ತಿ ಬರಬೇಕು ಎನರ್ಜಿ ಮೈಯಲ್ಲಿ, ಆಮೇಲೆ ಆ ದೇವ್ರ ಥರನೇ ಕಾಣಬೇಕು, ಆಗ ಆ ಪಾತ್ರಕ್ಕೆ ಒಂದು ಕಳೆ ಬರುತ್ತೆ. ಯಾವಾಗ ನಮ್ಮಮ್ಮ ಫೋರ್ಸ್ ಮಾಡಿದಾಗ ಮಾತ್ರ ಪೂಜೆ ಪುನಸ್ಕಾರ ಎಲ್ಲ ನಡೀತಿತ್ತು ಮನೇಲಿ. ಅವಳು ಪ್ಲೇ ಮಾಡ್ತಿರೋದ್ರಿಂದ ಪಾರ್ವತಿ ಕ್ಯಾರೆಕ್ಟರು, ಅವಳಾಗ ಅವಳು 5 ಗಂಟೆಗೆ ಎದ್ಬಿಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ಏನೇನು ಪೂಜೆ ಬೇಕು ಅವಳೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಮನೇಲಿ. ಅಷ್ಟು ಇದ್ದಿದ್ದಕ್ಕೂ ಇವಾಗಿದ್ದು ಸೌಂದರ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ದೇವಿಯ ಅನುಗ್ರಹ ಅವಳಿಗಿರಲಿ. ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಿ ಮತ್ತು ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಇವ್ರನ್ನ ಸಹ ನಾನು ಪ್ರಾರ್ಥನೆ ಮಾಡಿ ನನ್ನ ಮಗಳಿಗೆ ಎಲ್ಲ ಶಕ್ತಿ ಕೊಟ್ಟು ಪಾರ್ವತಿ ಪಾತ್ರವನ್ನು ಮಾಡಲಿ. ಡಾನ್ಸ್ ಡಾನ್ಸ್ ಗಣೇಶೋತ್ಸವ ವಿಶೇಷ ಶನಿವಾರ ಮತ್ತು ಭಾನುವಾರ ರಾತ್ರಿ 8:30 ಕ್ಕೆ.